ಹಬ್ಬಕ್ಕೆ ಅಕ್ಕದಿರೋ ಪ್ರೀತಿಯಿಂದ ಸಾಮಾನು ಸಾಮಾನು ಸರಂಜನೆಯನ್ನು ಚೆನ್ನಾಗಿ ಅಮೃತಿಸ್ತಾರೆ. ಯಾಕೆ ಅಂತಂದರೆ ಚೀಟಿ ಹಾಕತ್ತಾರೆ ಉಪವಾಸಕ್ಕೆ, ಮಾರ್ಲಮಿಗೆ ಎಣ್ಣೆ ಚೀಟಿ ಸಾಮಾನು ಚೀಟಿ ಅಂತ ನಿಮ್ಮೂರು ಕಡೆ ಹಾಕೋಬೋದು. ಅವ ಯಾರು ಬೇಜಾರು ಮಾಡ್ಕೋಬೇಡಿ, ಹಾಕತ್ತಾರೆ ಎಲ್ಲ ಕಡೆನೂ ಹಾಕತ್ತಾರೆ ಅಣ್ಣ. ಈಗ ಯಾಕೆ ಅಂತಂದರೆ ಹುಷಾರಾಗಿ ನೋಡಿ ಹಾಕರ್ವ. ನಮ್ಮೂರಲ್ಲೊಂದು ಕತೆ ಆಗಿತ್ತು ಈಗ ಮೊನ್ನೆ. ಇಲ್ಲಾರ ಚೀಟಿ ಮಾಡಿದ್ರೆ ಬೇಜಾರು ಮಾಡ್ಕೋಬೇಡ್ರಿ ತಮ್ಮಯ್ಯ, ನಾನು ಸುಮ್ಮನೆ ಹಾಸ್ಯ ಕೇಳ್ತೀನಿ ಅಷ್ಟೇ. ಯಾತಕ್ಕೆ ಅಂತಂತಂದರೆ ಚೀಟಿ ಹೆಂಗೆ ಹಾಕಿಸ್ಕೋತಾರೆ ಅಂತಂದರೆ ಹಾಕಿಸ್ಕೊಳ್ಳುವಾಗ ಚೀಟಿಯ ನಮ್ಮೂರಲ್ಲೂ ಚಿಕ್ಕೊಳಕ ಅಂತ ಅಂದ್ಬಿಟ್ಟು ಹಾಕಿಸ್ಕೊಬಿಟ್ಟವಳೆ ಊರು ತುಂಬ. ಚೀಟಿ ಹಾಕನು ಆಸೆ ತೋರಿಸ್ಬಿಟ್ಟವನೇ, ಅಕ್ಕ 20 ಹಿಡ್ಕೊಡು ನೀನು, ನಿಂದೊಂದಾಳು ಫ್ರೀ ಅಂತ ಅಂತ ಅಂದ್ಬಿಟ್ಟದೆ. ಅವಳು ನಂದೊಂದಾಳು ಸೇರ್ಕೊಂಡಂಗೆ ಏನ್ಬಿಟ್ಟದೆ 20 ಜನ ಜೊತೆಗೆ ಅವ ಊರೊಳಗೆಲ್ಲ ಒಡ್ಡಾಡ್ಕೊಂಡದೆ. ಒಂದು 100-150 ಜನದ ಚೀಟಿ ಹಾಕಿಸ್ಬಿಟ್ಟವಳೆ ಸಾಮಾನು ಆಸೆಗೆ ಎಲ್ಲರೂ ಹಾಕ್ಬಿಟ್ಟವ್ರೆ. ಹಾಕಿಸ್ಕರುವಾಗ ಹೆಂಗೆ ಭಾಳ ಚೆನ್ನಾಗಿ ಹಾಕಿಸ್ಕೊತಾರೆ, ಅಕ್ಕ 10 ಎಣ್ಣೆ 22 ಐಟಮ್ಕನವ ಎಲ್ಲ 2 ಕೆಜಿ ಕೊಡ್ತೀನಿ ಅಂತ ಅಂದ್ಬಿಟ್ಟದೆ. ಹಾಕಿಸ್ಕೊಬಿಟ್ಟದೆ ಹಾಕಿಸ್ಕೊಂಡು ಕುಂತಿರ್ತಾರೆ. ಅಪ್ಪ ಬಂದು ಎಪ್ಪ ಹಾಕಲ್ ಕುಂತಿರ್ತದೆ ಅಣ್ಣ, ಪತ್ತೆನೇ ಇರೋದಿಲ್ಲ ಸಾಮಂತ ಕಂದು ಕೊಡೋದಕ್ಕೆ. ಎಲ್ಲರೂ ಈಗ ನಮ್ಮೂರಲ್ಲಿ ಹಂಗೆ ಆಗಿತ್ತು ಮಾರ್ಲಮ್ಮಿ ಹಬ್ಬಕ್ಕೆ. ಎಲ್ಲರೂ ಏನು ಅಕ್ಕ ಪಕ್ಕದ ಮನೆಯಲ್ಲ ಚಕ್ಲಿ ಕೊಡ್ಬೇಡ ಕುಣಿತ ಕುಂತವೆ. ಚೀಟಿ ಹಾಕಿರೋ ಮನೆಗೆ ಇನ್ನೂ ಸಾಮಾನ್ಯ ಬಂದಿಲ್ಲ. ಯಾಕೆ ಅಂದರೆ ಚೀಟಿ ಹಾಕಿಸ್ಕೊಂಡಿರೋನ್ ಏನು ಮಾಡ್ಬಿಟ್ಟವನೇ ಅವ, ಊರು ತುಂಬ ಹಾಕಿಸ್ಕೊಂಡವನೇ ಸಾಲ ಜಾಸ್ತಿ ಆಗ್ಬಿಟ್ಟದೆಯ. ಯಾವ ಸಾಮಾನು ತಂದಿಲ್ಲ ಏನು ತಂದಿಲ್ಲ, ಊರೊಳಗೆ ಓಡಾಡ್ತಾ ಕುಂತವನೇ ಹಾಕ್ದಿರಲ್ಲವ. ಇದೇ ಅಣ್ಣ ಇದೇ ಕಣ ಇದಕ್ಕೆ ಇನ್ನು ಆಲೆ ಅಪ್ಪ ಬಂದು ಅಪ್ಪ ಅಕ್ಕದಲ್ಲಿ ಕುಂತದ್ದೆ ಇನ್ನು ಸಾಮಾನು ತರದಂತೇನೆ ಇದು ಯಾಕೆ ಆಡ್ತಾ ಇದೆಯೇ ಅಂತಂದ್ರೆ, ಒಬ್ಬ ತತ್ತಿನಿ ತಡ್ರವ ತಗೊಂಬಂದು ಕೊಡ್ತೀನಿ. ಕೊಡೋದಿಲ್ಲ ಅಂತ ಹೇಳ್ತಾ ಇಲ್ಲ ಅವನಮ್ಮ, ಕೊಡ್ತೀನಿ ಕೊಡ್ತೀನಿ ಕಸುಮಿರ ಮತ್ತೆ ಏನಣ್ಣ ಕೊಟ್ಟಿಯೇ. ಅಕ್ಕ ಪಕ್ಕದಲ್ಲೆಲ್ಲ ಚಕ್ಲಿ ಕೊಡಬಿಡಲ್ಲ ಕುಣಿತ ಕುಂತವೆ. ನಮ್ಮ ಮೊಟ್ಟಿಯನ್ನು ಗುರ್ರ ಅಂತ ಕುಂತವನೇ ಅಣ್ಣ, ಇದು ಯಾಕೆ ಹಿಂಗಾಡ್ತಾ ಇದೆಯಾ, ಏ ತಗಬ ಸಾಮಾನ ಅಂತ ಅಂದ್ಬಿಟ್ಟಿದೆ. ಕೊಡ್ತೀನಿ ಕಣವ ಅಂತ ಒಬ್ಬ ಅಕ್ಕ ಅಂತವಳೆ, ಅಪ್ಪ 22 ಐಟಮ್ ಅಂತ ಹೇಳಿದೆಯಲ್ವಾ, 2 ಐಟಮ್ ಬೇಡಿಕೆ ಬೇಡ, 20 ಐಟಮ್ ತಂದು ಕೊಟ್ಬಿಡವು ಒಲಿ ಅತ್ತಗೆ ಅಂತ ಅಂದು. ಇದೇ ಮಾಡೋಣ ಇನ್ನೊಬ್ಬ ಅಕ್ಕ ಅಂತವಳೆ, ಅಪ್ಪ 10 ಎಣ್ಣೆ ಅಂತಂದಿದ್ಯೇ, ಅಪ್ಪ 1 ಬೇಕಾದ್ರೆ ನೀನೇ ಮಾಡಿಕೋ, 9 ಆಗಲಿ ತಂದು ಕೊಡ ಮರ್ಯ. ನಮ್ಮ ಒಟ್ಟಿಯನು ಏನೋ ಒಟ್ಟಿಗೆ ಸೇರಿಸ್ತಾ ಇಲ್ಲ ನನ್ನ ಅಕ್ಕನು, ಸಾಮಾನು ಬರ್ಲಿಲ್ವಾ ಸಾಮಾನು ಬರ್ಲಿಲ್ವಾ ಅಂತ ಕೇಳ್ಕೊಂಡು ಕುಂತವನೆ. ನಿಂದ ಮಯ ಅಂತ ಅಂತೀನಿ ಸಾಮಾನು ತಂದು ಕೊಡು ಅಂತ. ಏನು ತಂದು ಕೊಡೋಣವ, ಊರು ತುಂಬ ಸಾಲ ಮಾಡ್ಕೊಂಡು ಕುಂತವನೆ ಪುಣ್ಯಾತ್ಮ. ಯಾವ ಸಾಮಾನವಿಲ್ಲ ಏನೂ ಇಲ್ಲ, ಹಾಕ್ದಿರ ಎಲ್ಲವ ಏನ ಹಬ್ಬ ಇದೇನು ಬಂದೇ ಬಿಡ್ತಲ್ಲ ಹಬ್ಬದ ನಾಳೆ ಅನ್ನುವಂಗೂ ಅದಕ್ಕೂ ಏನ ಬಿಡ್ತಾ ಇಲ್ಲ. ಅಕ್ಕ ನೀನಲ್ವ ನೀನ ಚೀಟಿ ಹಾಕಿಸ್ಕೊಂಡಳು, ನೀನೇ ತಂದಿ ಸಾಮಾನುಗಳ ತಂದು ಕೊಟ್ಟರು ಸರಿ ಈಗ ಅಂತ ಅಂದ್ಬಿಟ್ಟು ಎಲ್ಲ ಚಿಕ್ಕೊಳಕರ ಮನೆ ತಕ್ಕ ಹೋಯ್ತಾ ಕುಂತವ್ರೆ. ಅವಳು ಅಯ್ಯೋ ಇನ್ನೇ ಕೊಟ್ಟೋಗ ಸಿಕ್ತನು ಇಲ್ವಲ್ಲವ ನನ್ನ ಕೈಗೆ, ಊರಲ್ಲೆಲ್ಲ ನಾನು ಹಿಡ್ಕ ಕೂತವ್ರೆ ಎಲ್ಲಿಂದ ತಂದು ಕೊಡ್ರೆ ಈಗ ನಾನು ಚೀಟಿಗೆ ಸಾಮಾನ ಅಂತ ಅಂದ್ಬಿಟ್ಟದೆ. ಹಿಂಗೆ ಸಿಕ್ಕಿದ್ಲು ರಂಗತ್ತವು ಸಿಕ್ಬಿಟ್ಟು ಹೇಳ್ತವೆ ಎಲ್ಲ ಸಾಮಾನು ತಂದ್ಕೊಡ ನಿನ್ ಮನ ಕೈಯಾಗ ಐದಾಕಿ ಆಡ್ತಾ ಇದೆಯೇ ಅಂತಂದ್ರೆ ತಂದಿನಿ ಕಣವ ತಂದಿನಿ ಬಡಗಿಡಿ ಬಾಂಡಪುರದಲ್ಲಿ ಏರ್ ಕವರಿಗೆ ಆಟ ಸಿಗ್ತಾ ಇಲ್ಲ ಸುಮಿರು ಅಂತ ಅಂದ್ಬಿಟ್ಟದೆ. ಕಾಗೆ ಆರಿಸ್ಬಿಟ್ಟದ್ದೇ ಹೋಗವನೇ ಅವಾ, ಅಪ್ಪ ಎಲ್ಲ ಕಳಗಿ ಒಂದು ವಾರ ಆದ್ರೂ ಪತ್ತೇನು ಇಲ್ಲ ಆಳು ಏನು ಇಲ್ಲ ಅಪ್ಪ ಅದು ಒಂದು ವಾರಕ್ಕೆ ಅವಾ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿಸ್ಕೊಂಡು ಬಂದ ಊರು ಒಳಿಕೆ. ಹಂಗೆ ಬಂದು ನಿಂತವನೆ ಮಾರೇಗುಡಿ ನಿಂತವತ್ತವ್ ನಿಂತ್ಕಂತದ್ದೇ ಸ್ವಾಮಿಯೇ ಅಂತ ಅಂದ. 7-8 ಜನ ಹೆಂಗಸರು ದಡ ದಡ ನೋಡ್ಬಂದ್ರು, ಅಣ್ಣ 20 ಬಂದಿದ್ದಿ ಯಾವತ್ತು ಹೋದನ ನೀನು, ಅಲ್ಲ 24 ಕಟ್ಸ್ಕೊಂಡಿದೆ ಚೀಟಿ ಕಟ್ಸ್ಕೊಡ್ತೀನಿ ಚೀಟಿ ಕಟ್ಸ್ಕೊಡ್ತೀನಿ ಅಂದ್ಬಿಟ್ಟು ಸಾಮಾನು ಚೀಟಿ ಹಾಕಿಸ್ಕೊಂಬಿಟ್ಟು ಈಗ ಬಂದಿದೆಯಲ್ಲ ಎಲ್ಲ ಸಾಮಾನು ಕೊಡು ಅಂತ ಅಂದ್ರೆ ಅವನು ಕಣ್ಣ ಮುಚ್ಕೊಂಡು ಸ್ವಾಮಿ ಅಂತ ಅಂದ. ಹಾಕ್ಬೋಗ್ತಾರಲ್ಲ ಓ ಸ್ವಾಮಿ ಮಾಲೆ ಹಾಕಿಸ್ಕೊಂಬಂದಿದ್ದೀರೋ ಅಂತ ನೋಡು ಬಿಗಿ ಬಂದೋಬಸ್ತ್ ಮಾಡ್ಕೊ ಬಂದವ. ಯಾಕೆಂದ್ರೆ ಮುಟ್ಟುವಂಗೂ ಇಲ್ಲ ಅವಾಗ ಹೋಗವನ ಹತ್ರಕ್ಕೆ ಯಾರವೇ. ಯಾಕೆಂದ್ರೆ ಅಕ್ಕ ಓಡ್ಬತ್ತಿದಂಗೆನೆ ಅವ ಹೆಂಗಸರು ಸ್ವಾಮಿಗಳು ಮುಡ್ಸ್ಕೊಬಾರ್ದು ದೂರ ನಿಂತ್ಕರಿ ಸ್ವಾಮಿ ದೂರ ನಿಂತ್ಕರವ ದೂರ ನಿಂತ್ಕರ್ರಿ ಅಂತ ನೋಡಿ ಹೋಗಿ ಮುಟ್ಟುವಂಗೂ ಇಲ್ಲ ಈಗ ಅವನ್ನ ಆ ಮಟ್ಟಕ್ಕೆ ಬಿಗಿ ಬಂದೋಬಸ್ತ್ ಮಾಡ್ಕೊ ಬಂದವನೇ. ಆಹಾ ಏನು ಮಾಡೋಕ್ಕಾಗೋದಿಲ್ಲ ನಮ್ಮೂರಲ್ಲಿ ಅವ ನಮ್ಮ ಪಾಪನೇ ಅವನಿಗೆ ಬಡ್ಡಿ ದುಡ್ಡಿಗೆ ಏನು ಮಾಡ್ಬಿಟ್ಟವನೇ ಒಂದು 50,000 ದುಡ್ಡು ಕೊಟ್ಬಿಟ್ಟವನೆ. ಇದ್ಯಾಕೆ ಪಾಪ ಬತ್ತಾನೆ ಅವನೆಲ್ಲ ವಾರ ವಾರಕ್ಕೂ ನಮ್ಮೂರಿಗೆ ಏನ್ಬಿಟ್ಟಿದೆ ಪಾಪ ಇದ್ಯಾಕೆ ನಮ್ಮೂರಿಗೆ ಯಾವತ್ತೂ ಗೊತ್ತಿರಲಿಲ್ಲ ಇದ್ಯಾಕೆ ಹಿಂಗೆ ಬತ್ತಾ ಇದೆಯಲ್ಲ ಈಗ ಅಂತಂದ್ರೆ ಅಯ್ಯೋ ಅಣ್ಣ ನಿಮ್ಮೂರಲ್ಲಿ ಒಬ್ಬ ದುಡ್ಡು ಕೊಟ್ಟಿವ್ನಿ ಕಣ್ಣ ಅಂತ ಅಂದ. ಯಾರಿಗಪ್ಪ ಅಂತಂದೆ ಹಿಂಗೆ ಇವನಿಗೆ ಕಣಪ್ಪ ಅಂತ ಅಂದ. ನೀನು ಕೊಟ್ಟಿದೀಯಾ ಓಹೋ ಬಿಡು ಐನಾತಿಯ ವಸೂಲ್ ಮಾಡ್ಕಂದಂಗೆ ಕಣ ಎಲ್ಲಿದನೋ ಅಂತ ಅದ. ಹೋಗ್ಬಿಟ್ಟದೆ ಹೋಗಿ ಮಾರಿ ಹೊಡಿತಾವ್ ನಿಂತವನೇ ಕಣ ಹೋಗಿ ನೋಡಪ್ಪ ಅಂತ ಅಂದ್ರೆ ಪಾಪ ಹೋಗ್ಬಿಟ್ಟದೆ ಅಯ್ಯೋ ಎಲೆಯ ದುಡ್ಡು
ಆರ್ ತಿಂಗಳಿಂದ ಅಸ್ತುವಿಲ್ಲ ಬಡ್ಡಿನೂವಿಲ್ಲ ಎಲೆಯಾ ಅಂತ ಅಂದ್ರೆ ಅವನಿದ್ದನಂತವನೇ ಸ್ವಾಮಿಯೇ ಅಂತ ಅಂದ. ಪಕ್ಕದಲ್ಲಿ ಕೈ ಮುಕ್ಕೊಂಡಿದ್ಯ ಪಾಪ ಶರಣಮಯ್ಯಪ್ಪ ಅಂತ ಅನ್ಕೊಂಡಿದ್ದ. ಹೋಗ್ಬಿಟ್ಟಿದ್ಯ ಪಾಪ. ಬೋ ಸ್ವಾಮಿ ಮಾಲೆ ಹಾಕಿಸ್ಕೊ ಬಂದಿದ್ದೀರೋ ಏನ್ ಸ್ವಾಮಿ ಹಿಂಗ್ ಮಾಡ್ಬಿಟ್ರೆ ಹೆಂಗೆ ಸ್ವಾಮಿ ಅಂತ ಅಂದಾಗ ಸ್ವಾಮಿ ಏನ್ ಸ್ವಾಮಿ ಎಲ್ಲ ಭಗವಂತ ಸ್ವಾಮಿ ಅಂತ ಅಂತ ಅಂದ. ಅಯ್ಯನ ಹಾತಿ ಬಿಡು ನೀನುವೆ ಅಂತ ಅಂದ್ಬಿಟ್ಟಿದೆ. ಅಸರಿ ಪಾಪ ಕೇಳ್ತವನೆ ಅಲ್ಲ ಕಣ್ಣ ಮರ್ಯ ಇಷ್ಟು ತಿಂಗಳಾದ್ರೂ ಬಡ್ಡಿನೂ ಕೊಡ್ಲಿಲ್ಲ ಸುಗೋಲಿ ಅತ್ತಿದ್ದೀವಿ ಅಯ್ಯ ಸ್ವಾಮಿ ಹೋದ್ಮೇಲಾರ ಬಂದು ದುಡ್ಡು ಕೊಟ್ಟನೇನು ಅಂತ ಅಂದ್ಬಿಡ್ತೇವೆ. ಸರಿ ಯಾವತ್ತು ನೀನು ಸ್ವಾಮಿ ಹೋಗೋದು ಅಂತ ಅಂತ ಅಂದರು. ಅದಕ್ಕೆ ಅವನಂತವನೇ ನಾನು ಸ್ವಾಮಿಗೆ ಆ ಭಗವಂತ ಕರಿಬೇಕು ನಾನು ಹೊರಡಬೇಕು ಅಂತ ಅಂದ. ಹ್ಞೂ ನೋಡು ಅವನು ಶಬರಿಮಲೆಯಲ್ಲಿ ಕುತ್ಕೊಂಡು ಪುರುಸತ್ತ ಕುಂತೀವಿ ಈಗ ಬಪ್ಪ ಅಂತ ಅಂದ್ರೆ ಇಲ್ಲಿ ನೀನು ಊರು ಬಿಡೋದು ಈಗ ಈ ಕಡೆಯಿಂದವ. ಯಾಕೆಂದ್ರೆ ಹೋಗಿ ಬಂದ್ರೆ ದುಡ್ಡು ಕೊಡ್ಬೇಕಾಯ್ತಲ್ಲ ಅದಕ್ಕೆ ಅವ ಅಂದ್ಬಿಟ್ಟು ಹೋಗವನೇ ಪಾಪ ಪುಣ್ಯಾತ್ಮ 3 ತಿಂಗಳಾಗದೆ ಅಯ್ಯಪ್ಪ ಸ್ವಾಮಿ ಹೋಗಿಲ್ಲ ಮಾಲೆನೂ ಬಿಚಾರಿಸಿಲ್ಲವ ಏಟ್ ಜೊತೆಯ ಬಟ್ಟೆಯ ಬಡಿಕಬಿಟ್ಟವನೇ ಒತ್ತರಗೊಂದ್ ಜೊತೆ ಸಂದ್ಗೊಂದ್ ಜೊತೆ ಏನ ಹೋಗೋದು ನೀರ ಮುಳುಗದು ಹಿಂಡದು ಇಕ್ಕರದು ಹೋಗೋದು ನೀರ ಮುಳುಗದು ಬರೋದು ಹಿಂಡದು ಒತ್ತರ್ಗಿತ್ತವು ಸಾಂಜ್ಗೆ ಸಾಂಜಿತ್ತವು ಒತ್ತರ್ಗೆ ಹಾಳಾದವು ಕರಿ ಬಟ್ಟೆ ನೀರ ಮುಳುಗಿ 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 ಬೆಳಗಾಗೋ ಕುಂತವೆ ಅಣ್ಣ. ಇವನು ಪುಣ್ಯಾತ್ಮ ದೇವ್ರಿಗೂ ಹೋಗೋಲ್ಲ ಮಾಲೆನೂ ಬಿಚಾಕ್ಸೋಲ್ಲ. 3 ತಿಂಗಳು ಬಿಟ್ಕೊಂಡು ಬಂದ ಪಾಪ ಬಂದ್ಬಿಟ್ಟದೀಯ ಬಂದು ನೋಡ್ತಾನೆ ಪುಣ್ಯಾತ್ಮ ಮಾಲೆನೇ ಬಿಚಾಕ್ಸಿಲ್ಲ ಹಂಗೆ ನಿಂತವನೆ ಕೋಪದ್ ಬಿಡ್ತು ಇವ್ರಿಗೂ ಇವ್ರಿಗೂ ಹೋಗ್ಬಿಟ್ಟಿದೆ ಶ್ರೀರಂಗಪಟ್ಟಣಕ್ಕೆ ಹೋಗ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಸ್ಕೊ ಬಂದ್ಬಿಟ್ಟದೆ ಏನ ತಕೋವ ಇಬ್ರು ಎದುರುಗಡೆ ರಂಗದಲ್ಲಿ ಆ ಕಡೆಯಿಂದ ಇವರು ಈ ಕಡೆಯಿಂದ ಪಾಪ ಪಾಪ ಹೇಳ್ತವನೆ ಸ್ವಾಮಿ ನಮ್ಮ ತವು ಕರಿ ಬಟ್ಟೆ ನಿಮ್ಮ ತವು ಕರಿ ಬಟ್ಟೆ ಇವತ್ತು ಬಡಿ ದುಡ್ಡ ಮುಡ್ಬಿಟ್ಟು ಮುಂದಿಗೆ ಹೋಗಿ ಸ್ವಾಮಿ ಸಸ್ತು ಬಿಡುದಿಲ್ಲ ನಿಮ್ಮ ಇವತ್ತು ಅಂತ ಮಾತಾಡೋಂಗಿಲ್ಲ ಇವತ್ತು ನೋಡಿ ನಮ್ಮ ತವು ಮಾಲೆ ಅದೇ ನೋಡಿ ಮಾಲೆ ಹಾಕ್ಸ್ಕೊಂಡ್ಬಿಟ್ಟಿದ್ ಜಾಸ್ತಿ ಬೈಬಾರ್ದು ಸ್ವಾಮಿ ಇಲ್ಲಾಂದ್ರೆ ಅವ್ವ ಅಪ್ಪ ಅಂತ ಬೋದಾಕ್ಬಿಡುವೆ ನಾನೇ ಬೇಡ ಬೈಬಾರ್ದು ನೋಡೋ ಚೆನ್ನಾಗೆಲ್ಲ ಬೋಯೆಲ್ಲ ಬೋದಾಕ್ಬಿಡ್ದೆ ಆಮೇಲೆ ತಪ್ಪಾಯ್ತು ಸ್ವಾಮಿ ಸೊಪ್ಪಾಯ್ತು ಅಂದ್ಬಿಟ್ಟಿದೆ ನೋಡಿ ದೇವ್ರ ಮಾನ ಮರ್ಯಾದೆಗಳನ್ನ ತೆಗೆದಾಕ್ಬಿಡ್ತಾವಿ ನಾವು ಸುಮಾರು ಜನ ಹಂಗೆ ಯಾಕೆ ಅಂತಂದ್ರೆ ನಮ್ಮ ನಮ್ಮ ವ್ಯಾಪಾರ ಗೆಲ್ಲಿಕ್ಕೆ ಮಧ್ಯ ದೇವ್ರು ತಿಂಡ್ರೆಲ್ಲ ತಕ್ಕ ಬಂದದ್ದೆ ಸಿಗಾಕ್ಬಿಟ್ಟದೆ ಆ ದೇವ್ರುಗಳ ಮಾನ ಮರ್ಯಾದೆಯೆಲ್ಲ ತೆಗೆದಾಕ್ಬಿಡ್ತಾವೆ ಸುಮಾರು ಜನ ಅವತ್ತೆಲ್ಲ ಭಕ್ತಿಯಿಂದ ಮಾಡ್ತಿದ್ರು ಅವ ಇವಾಗ ನೋಡ್ಬೇಕು ಅಯ್ಯಪ್ಪ ಸ್ವಾಮಿಗೆ ನಮ್ಮೂರಲ್ಲೂ ನಾನು ಅಯ್ಯಪ್ಪ ಸ್ವಾಮಿ ಹೋಗ್ಬಿಟ್ಟದೆ ನೆಕ್ಸ್ಟ್ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಕಣಪ್ಪ ನಿಮ್ಮಲ್ಲಿ ಅಂತ ಅಂದ್ಬಿಟ್ಟು ಕೈಯ ಮುಗಿದ್ಬಿಟ್ಟೆ. ಇನ್ನೊಂದು ಮಾಲೆನೇ ಬಿಚಾಕ್ಸಿಲ್ಲ ಆಲೆ ತಕ ಕುಂತವರೆಲ್ಲ ಒಳಗೆ ಹಾಕಂದದೆ ಹಿಂಗೂ ಹೋದಾರ ಅಯ್ಯಪ್ಪ ಸ್ವಾಮಿಗೆ ಅನ್ಕೊಂಡಿದೆ ಬೈಕಂದದೆ ಅವ ಅದಕ್ಕೋಸ್ಕರ ಭಕ್ತಿಯಿಂದ ಮಾಡ್ಬೇಕಂತೆ ಇಚ್ಛೆಯಿಂದ ಮಾಡಬೇಕು ಯಾವುದೇ ಕೆಲಸ ಆದ್ರೂ ನಮ್ಗೊಪ್ಪುವಂಗೆ ನಮ್ಗೊಪ್ತರು ಇರಲಿ ಮನಸ್ಸಿನಲ್ಲಿ ಒಂದು ಆತ್ಮಸಾಕ್ಷಿ ಅಂತದೆಲ್ಲ ಅದು ಒಪ್ಪು ಭಗವಂತನ ಸೇವೆ ಮಾಡ್ಬೇಕಂತೆ ಅದಕ್ಕೋಸ್ಕರ ಹಂಗಂತ ಅದೇ ಅವ ಹಾಸ್ಯಕ್ಕಂಗಂತ ಅದೇ ಪಾಪನ ಅವ ಚೀಟಿ ಹಾಕ್ಸಿದ್ದಿಲ್ಲ ನೀನೊಂದು ಚೀಟಿ ಹಾಕ್ಸೋ ತಂದ್ಕೊಡ್ಬೆ ಸಾಮಾನು ಅಂತ ಹಿಡಿಡ್ಕೊಬಿಟ್ಟಿದ್ದೀನಿ ನೀವು ಸುಮ್ಮನೆ ಹಂಗೆ ಹಾಸ್ಯ ಕೇಳಿದೆ ಅಷ್ಟೇ ಅನ್ಯಥಾ ಭಾವಿಸ್ಬೇಡಿ ಹಿಂಗೆಲ್ಲವ ಕೊಟ್ಟರೆ ಉತ್ತಮ ಕೊಡ್ಲಿಲ್ಲ ಅಂತಂದ್ರೆ ಸುಮಾರು ಜನ ಸಂಬಂಧಗಳು ಕಳ್ಕೊಂಡು ಊರೊಳಗೆಲ್ಲ ಜಗಳ ಜೂಟಿಯಾಗಿ ಕೋಟು ಕಟ್ಟಲೆ ವ್ಯಾಜ್ಯ ಎಲ್ಲ ಮಾಡ್ಕೋ ಹೋಗ್ತಾರೆ. ಅದಕ್ಕೋಸ್ಕರ ನಮ್ಮ ವ್ಯಾಪ್ತಿನಲ್ಲಿ ಎಷ್ಟು ನಮ್ಮ ಕೈ ಇಡ್ತದೋ ಅಷ್ಟು ಅಳತೆನಲ್ಲೇ ಮಾಡ್ಕೊಂಡು ಬದುಕನ್ನು ಕಟ್ಕೊಳ್ಳುವಂಥ ಕೆಲಸವನ್ನು ಮಾಡೋಣ ಅಂತ ಅನ್ನೋದಕ್ಕೆ ಹೇಳಿದೆ.